ಎಲ್ಲರೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ಪ್ರಣಿಕ. ಫ್ರೆಂಡ್ಸ್, ಇವತ್ತಿನ ಒಂದರಲ್ಲಿ ಆಹಾರ ನಾಗರಿಕ ಸರಬರಾಜು ಗ್ರಾಹಕರ ವ್ಯವಹಾರ ಇಲಾಖೆಯಿಂದ ರೇಷನ್ ಕಾರ್ಡ್ನಲ್ಲಿರ್ತಕ್ಕಂಥ ಒಂದು ಪ್ರಯೋಜನಗಳೇನು, ಕರ್ನಾಟಕ ರಾಜ್ಯ ನಾಗರಿಕರು ಯಾವ ಥರ ಪ್ರಯೋಜನ ಪಡ್ಕೋಬೇಕು, ಏನೇನು ಫೆಸಿಲಿಟಿ ಇದೆ ಅನ್ನೋ ವಿಡಿಯೋ ಸಂಪೂರ್ಣ ತಿಳಿಸ್ಕೊಡ್ತಾ ಇದ್ದೀನಿ. ತಪ್ಪು ದೊಡ್ಡನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ, ಹಾಗೆ ನಿಮಗೆ ಇಷ್ಟ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್ ನೋಡಿ, ಮೊದಲನೇದಾಗಿ ಗೂಗಲ್ನಲ್ಲಿ ಹೋಗಿ ಆಹಾರ ಡಾಟ್ ಕಾರ್ ಡಾಟ್ ನಿಕ್ ಡಾಟ್ ಇನ್ ಅಂತ ವೆಬ್ಸೈಟ್ನಲ್ಲಿ ಸರ್ಚ್ ಮಾಡಿದಾಗ ಡಿಪಾರ್ಟ್ಮೆಂಟ್ ಆಫ್ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಕನ್ಸ್ಯೂಮರ್ ಅಫೇರ್ಸ್ ಅಂತ ಬರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೊಂದು ವೆಬ್ ಪೇಜ್ ಓಪನ್ ಆಗುತ್ತೆ. ವೆಬ್ ಪೇಜ್ನಲ್ಲಿ ನೋಡಿ, ಒಂದು ರಾಷ್ಟ್ರ ಒಂದು ಪಡಿತರ ಚೀಟಿ ಅನ್ನೋ ಯೋಜನೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಈ ಮಾಹಿತಿ ಏನು ಅನ್ನೋದನ್ನ ವಿಡಿಯೋನ ಸಂಪೂರ್ಣ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್ ನೋಡಿ, ಪಡಿತರ ಚೀಟಿದಾರರಿಗೆ ಇದೊಂದು ಸುವರ್ಣಾವಕಾಶ ಅಂತ ಹೇಳೋದು. ಏನೇನು ಪ್ರಯೋಜನಗಳು ಇರುತ್ತೆ ಅಂದರೆ ಬಹಳಷ್ಟು ಜನ ಗೊತ್ತಿರೋದಿಲ್ಲ, ಬಹಳಷ್ಟು ಜನಗಳಿಗೆ. ಸೊ ಆ ಪ್ರಯೋಜನಗಳು ಏನು ಅನ್ನೋದನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ, ಒಂದೊಂದು ಆಹಾರ ನಾಗರಿಕ ಸರಬರಾಜು ಗ್ರಾಹಕರ ವ್ಯವಹಾರ ಇಲಾಖೆಯಿಂದ. ನೋಡಿ ಇಲ್ಲಿ ಫ್ರೆಂಡ್ಸ್, ಪ್ರಧಾನಮಂತ್ರಿಯವರ ಫೋಟೋ. ಸನ್ಮಾನ್ಯ ಪ್ರಧಾನಮಂತ್ರಿಯು ಭಾರತ ಸರ್ಕಾರದಿಂದ ಉದ್ಯೋಗ ಮತ್ತು ಇತರ ಜೀವನೋಪಕ್ಕಾಗಿ ಒಂದು ಸ್ಥಳದಿಂದ ಬೇರೊಂದು ಸ್ಥಳಕ್ಕೆ ವಲಸೆ ಹೋಗುವವರಿಗೆ ಭದ್ರತೆ ನೀಡಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೂಪಿಸುವ ಯೋಜನೆ ಒಂದು ರಾಷ್ಟ್ರ ಒಂದು ಪಡಿತರ ಚೀಟಿ ಯೋಜನೆ ಅಂತ. ರಾಷ್ಟ್ರದ ಯಾವುದೇ ರಾಜ್ಯದಲ್ಲಿ ಅಂತ್ಯೋದಯ ಅನ್ನ ಅಥವಾ ಆದ್ಯತಾ ಪಡಿತರ ಚೀಟಿ ಹೊಂದಿರುವವರಿಗೆ ರಾಷ್ಟ್ರದ ಯಾವುದೇ ರಾಜ್ಯದ ಯಾವುದೇ ಭಾಗದ ನ್ಯಾಯಬೆಲೆ ಅಂಗಡಿಗಳಲ್ಲಿ ಪಡಿತರವನ್ನು ಪಡಲಿಕ್ಕೆ ಒಂದು ಅವಕಾಶ ರೂಪಿಸಿದಂಥ ಒಂದು ಯೋಜನೆಯೇ ಒಂದು ರಾಷ್ಟ್ರ ಒಂದು ಪಡಿತರ ಯೋಜನೆ. ಇದು ರಾಷ್ಟ್ರೀಯ ಪಡಿತರ ಪಡೆಯುವ ಯೋಜನೆ ಅಂತೇಳಿ ತಿಳಿಸ್ಕೊಟ್ಟಿದ್ದಾರೆ. ಫ್ರೆಂಡ್ಸ್ ನೋಡಿ, ಒಂದು ಸೈಡು ನರೇಂದ್ರ ಮೋದಿ ಅವ್ರದ್ದು, ಇನ್ನೊಂದು ಸೈಡ್ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವ್ರ ಫೋಟೋ ಕೂಡ ಇದೆ. ಸೊ ಇದ್ರ ಫೆಸಿಲಿಟಿ ಏನೇನಿದಾವೆ ಅಂತೇಳಿ ನೋಡಿ. ಮಾನ್ಯ ಅರಣ್ಯ ಮತ್ತು ಆಹಾರ ಮತ್ತು ನಾಗರಿಕ ಸರಬರಾಜು ಗ್ರಾಹಕರ ವ್ಯವಹಾರ ಇಲಾಖೆ ಸಚಿವರಾದ ಶ್ರೀ ಉಮೇಶ್ ಕತ್ತಿ ಅವರ ಫೋಟೋ ಕೂಡ ಇದೆ. ಸೊ ಇದರಲ್ಲಿ ಏನೇನು ಫೆಸಿಲಿಟಿ ಇದಾವೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಯೋಜನೆಯ ಮುಖ್ಯಾಂಶಗಳು ಏನು ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ಒಂದೊಂದಾಗಿ ಮೊದಲನೇದು, ರಾಜ್ಯದ ಒಳಗೆ ಎಲ್ಲಾದರೂ ಪಡಿತರವನ್ನು ಪಡ್ಕೋಬಹುದು. ಅಂದರೆ ಒಂದು ರಾಷ್ಟ್ರ ಒಂದು ಪಡಿತರ ಯೋಜನೆ ಪ್ರಕಾರ ನೀವು ರಾಜ್ಯದ ಒಳಗಡೆ ಎಲ್ಲಿ ಯಾವ ತಾಲೂಕು ಯಾವ ಹಳ್ಳಿ ಯಾವ ಗ್ರಾಮಕ್ಕೆ ಹೋದರೂ ಕೂಡ ನಿಮ್ಗೆ ಏನಂದರೆ ನೀವು ಪಡಿತರವನ್ನು ಪಡ್ಕೋ, ಪಡಿತರ ಚೀಟಿ, ತಮ್ಮ ಪಡಿತರ ಚೀಟಿ ಸಂಖ್ಯೆ ಆಧಾರ್ ಸಂಖ್ಯೆಯನ್ನು ನೀಡಿ ಬೆರಳಿನ ಒಂದು ಮುದ್ರೆ ನೀಡಿದರೆ ಸಾಕು, ರಾಜ್ಯದ ಯಾವುದೇ ನ್ಯಾಯಾಲಯ ಪಡಿತರ ಪಡ್ಕೊಳ್ಳೋಕೆ ಒಂದು ವ್ಯವಸ್ಥೆ ಮಾಡಿದರೆ ಪಡಿತರ ಚೀಟಿದಾರನ್ನು ಹೊಂದಿರಿ. ಒಂದು ರಾಷ್ಟ್ರ ಒಂದು ಪಡಿತರ ಚೀಟಿ ಯೋಜನೆಯ ಲಾಭ ಪಡೀಲಿಕ್ಕೆ ಪಡಿತರ ಚೀಟಿದಾರರು ಭಾರತ ಸರ್ಕಾರದ ಮೇರಾ ರೇಷನ್ ಆ್ಯಪ್ ಅಥವಾ ಸಹಾಯವಾಣಿ 1444-45 ಕರೆ ಮಾಡಿ ರಾಜ್ಯ ಜಿಲ್ಲೆ ಸ್ಥಳ ಪಡಿತರ ಪಡೆಯ ಬಗ್ಗೆ ನೋಂದಾಯಿನ ಕೂಡ ಮಾಡ್ಕೋಬಹುದು. ಮತ್ತು ಹೊರ ರಾಜ್ಯದ ಪಡಿತರ ಚೀಟಿದಾರಿಗೆ ಪಡಿತರ ಪ್ರಮಾಣ, ಹೊರ ರಾಜ್ಯದಿಂದ ಬಂದು ಕರ್ನಾಟಕದಲ್ಲಿ ಪಡಿತರ ಪಡಲಿಕ್ಕೆ ಬಯಸುವಂತಹ ಪಡಿತರ ಚೀಟಿದಾರಿಗೆ 2013 SFC ಕಾಯ್ದೆ ಅಡಿ ಪ್ರತಿ ಅಂತ್ಯೋದಯ ಅನ್ನ ಪಡಿತರ ಚೀಟಿದಾರಿಗೆ 35 KG ಅಕ್ಕಿ, ಆದ್ಯತಾ ಪಡಿತರ ಚೀಟಿದಾರಿ ತಲ್ಲ ಸದಸ್ಯರಿಗೆಲ್ಲ 5 KG ಅಕ್ಕಿಯನ್ನ 3 ರೂಪಾಯಿ ದರದಲ್ಲಿ ವಿತರಿಸಲಾಗುವುದು ಅಂತ ತಿಳಿಸ್ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಅದ್ರ ಜೊತೆಗೆ ಇನ್ನೂ ಫೆಸಿಲಿಟಿ ಇದಾವೆ ನೋಡಿ. ಯಾವುದೇ ರಾಜ್ಯದವರು ಯಾವುದೇ ರಾಜ್ಯದಲ್ಲಿ ಪಡಿತರನ್ನು ಕೂಡ ಪಡ್ಕೋ, ಅಂದರೆ ನೀವು ಈ ರಾಜ್ಯದ ಬಿಟ್ಟು ಆಂಧ್ರ ಯಾವುದೋ ಬೇರೆ ಯಾವುದೇ ರಾಜ್ಯ, ಕರ್ನಾಟಕ ರಾಜ್ಯ ಬಿಟ್ಟು ಬೇರೆ ಯಾವುದೇ ರಾಜ್ಯಕ್ಕೆ ವಲಸೆ ಹೋದ್ರಿಂದ ಕೆಲಸದ ಮೇಲೆ ಅಲ್ಲಿ ಕೂಡ ನೀವು ಪಡಿತರನ್ನು ಪಡ್ಕೋಬಹುದು. ರಾಷ್ಟ್ರದ ಯಾವುದೇ ರಾಜ್ಯದಲ್ಲಿ ಪಡಿತರ ಚೀಟಿ ಹೊಂದಿದ್ದರೂ ಕೂಡ ಅಂಥವ್ರ ರಾಜ್ಯದಲ್ಲಾದರೂ ಕೂಡ ಪಡಿತರ ಚೀಟಿ ಸಂಖ್ಯೆ ಆಧಾರ ಸಂಖ್ಯೆಯನ್ನು ನೀಡಿ ನೀವೇನಪ್ಪ ಪಡಿತರನ್ನು ಪಡ್ಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಮೇರಾ ರೇಷನ್ ಮೊಬೈಲ್ ಆ್ಯಪ್ನು ಕೂಡ ಲಾಂಚ್ ಮಾಡಿದ್ದಾರೆ. ಇದ್ರ ಪಡಿಕೆಂದರೆ ಒಂದು ರಾಷ್ಟ್ರ ಒಂದು ಪಡಿತರ ಚೀಟಿ ಯೋಜನೆ ಪಡಿತರ ಪಡೀಲಿಕ್ಕೆ ನೆರವಾಗಲಿಕ್ಕೆ ಕೇಂದ್ರ ಸರ್ಕಾರವು ಮೇರಾ ರೇಷನ್ ಆ್ಯಪ್ ಅಭಿವೃದ್ಧಿಯನ್ನು ಪಡಿಸಿದೆ. ಇದು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಕೂಡ ನಿಮ್ಮ ಮೊಬೈಲ್ನಲ್ಲಿ ಕೂಡ ನೀವು ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ಅದರ ಜೊತೆಗೆ ನ್ಯಾಯಬೆಲೆ ಅಂಗಡಿಗಳು ಪಡಿತರ ನಿರಾಕರಿಸುವಂತಿಲ್ಲ. ಅಂದರೆ ನ್ಯಾಯಬೆಲೆ ಅಂಗಡಿಗಳು ನೀವೇನಂದರೆ ಯಾವುದೇ ರಾಜ್ಯದ ಅಥವಾ ಬೇರೆ ರಾಜ್ಯದ ಪಡಿತರ ಚೀಟಿದಾರರಾಗಿದ್ದರೆ, ಅಂದರೆ ಯಾವುದೇ ನ್ಯಾಯಬೆಲೆ ಅಂಗಡಿಯಲ್ಲಿ ಪಡಿತರ ಪಡಲಿಕ್ಕೆ ಹೋದಾಗ ಮಾಲೀಕರು ಅಥವಾ ನ್ಯಾಯಬೆಲೆ ಅಂಗಡಿಯವರು ಅದನ್ನು ತಿರಸ್ಕರಿಸುವಂತಿಲ್ಲ ಅಂತ ಕಾನೂನು ಕೂಡ ಮಾಡಿದ್ದಾರೆ. ಅದ್ರ ಜೊತೆ ಏನಾದ್ರು ತಿರಸ್ಕರಿಸಿದ್ರೆ ನೀವೇನಂದ್ರೆ ಸಹಾಯವಾಣಿ ಇದೆ, ಆ ಸಹಾಯವಾಣಿಗೆ ಕಾಲ್ ಮಾಡಿ ನೀವು ಕಂಪ್ಲೇಂಟ್ ಕೂಡ ಕೊಡ್ಬೋದು. ಆ ಸಹಾಯವಾಣಿ ನಂಬರ್ ಬಂದು ನೋಡಿ 1444-5, ಅದೇ ರಾಜ್ಯ ಸರ್ಕಾರದ ಉಚಿತ ಸಹಾಯವಾಣಿ 1967 ಕೂಡ ಕಾಲ್ ಮಾಡಿ ನೀವು ತಿಳಿಸ್ಬೋದು. ಹೆಚ್ಚಿನ ಮಾಹಿತಿಗಾಗಿ ನೋಡಿ HTTPS annavitarana.nic.in ಅಥವಾ IMPDS.nic.in ಪೋರ್ಟಲ್ ಕೂಡ ವೆಬ್ಸೈಟ್ ಮಾಡ್ಬೋದು, ಅಥವಾ NFSA.government.in ಗಳಿಂದ ಕೂಡ ಮಾಹಿತಿನ ಪಡ್ಕೋಬಹುದು ಅಂತೇಳಿ ಮಾಹಿತಿನ ಬಿಟ್ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಒಂದು ಏನೇನು ಫೆಸಿಲಿಟಿ ಇದೆ ಒಂದು ರಾಷ್ಟ್ರ ಒಂದು ಪಡಿತರ ಚೀಟಿ ಮಾಡಿಸೋ ಒಂದು ಯೋಜನೆಗೆ ಅಂತೇಳಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಈ ಎಲ್ಲ ಮಾಹಿತಿಯನ್ನು ತಿಳ್ಕೊಂಡು ನೀವು ಕೂಡ ಇದರ ಸದುಪಯೋಗವನ್ನು ಪಡ್ಕೋಬೇಕು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗಾಗಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ನೀವೇನಾದರೂ ಈಗಾಗಲೇ ಪಡಿತರ ಚೀಟಿನ ಹೊಂದಿಲ್ಲ ಅಂದರೆ ತಪ್ಪದೆ ಪಡಿತರ ಚೀಟಿನ ಮಾಡಿಸ್ಕೊಳ್ಳಿ. ಹಾಗೆ ಒಂದು ರಾಜ್ಯ ಒಂದು ಪಡಿತರ ಚೀಟಿನ ಮಾಡಿಸ್ಕೊಂಡು ಎಲ್ಲರೂ ಕೂಡ ಇದರ ಪ್ರಯೋಜನ ಪಡ್ಕೋಬೇಕು. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂದರೆ 1967 ನೀವು ಕಾಲ್ ಮಾಡಿಕೊಂಡು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಕೂಡ ನೀವು ಪಡ್ಕೋಬಹುದು. ಹಾಗಾಗಿ ಇದೇನಪ್ಪ ಅಂದರೆ ಒಂದು ಸುವರ್ಣಾವಕಾಶ ಅಂತಲೇ ತಿಳಿಸ್ಕೊಡ್ಬೋದು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ. ಹಾಗಾಗಿ ಹೊಸ ಆನ್ಲೈನ್ ಅರ್ಜಿನ ಕೂಡ ಸ್ಟಾರ್ಟ್ ಮಾಡಿದ್ದಾರೆ, ಅದ್ರ ಜೊತೆಗೆ ನೀವು ತಿದ್ದುಪಡಿನ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಹಾಗಾಗಿ ಇದರ ಒಂದು ರಾಷ್ಟ್ರ ಒಂದು ಪಡಿತರ ಚೀಟಿ ಯೋಜನೆಯನ್ನು ಸದುಪಯೋಗ ಮಾಡಿಕೊಳ್ಳಿ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ತಿಳಿಸಿದಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.